ಸ್ಟಾಮನ್ ಕನ್ನಡ ಅರ್ಪಿಸುವ ಧರ್ಮದೇಗುಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಿತಾ ಪ್ರೀತಮ್. ಕಷ್ಟವೆಂದು ಜೀವನದಲ್ಲಿ ಸಮಸ್ಯೆ ಎಂದು ಬರುವವರಿಗೆ ವಿಸ್ಮಯಕಾರಿಯಾಗಿ ಪರಿಹಾರ ನೀಡುವ ಮೂಡಬಿದ್ರೆಯ ಎಳನೀರು ಪ್ರಿಯ ಹನುಮಂತ ದೇವಸ್ಥಾನದ ವಿಶೇಷತೆಯ ಜೊತೆಗೆ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವ ಎಳನೀರು ಪ್ರಿಯ ಆಂಜನೇಯನಿಗೆ ಭಕ್ತರು ಎಳನೀರು ಅರ್ಪಿಸುತ್ತಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ತಮ್ಮ ಶಕ್ತಿಗೆ ಅನುಸಾರವಾಗಿ 1,000 ಎಳನೀರಿನವರೆಗೂ ಅರ್ಪಿಸುವುದಾಗಿ ಹರಕೆ ಹೊರುತ್ತಾರೆ. ಬೇಡಿಕೆ ಈಡೇರಿದಾಗ ತಾವು ಹರಕೆ ಮಾಡಿಕೊಂಡಷ್ಟು ಎಳನೀರು ಅರ್ಪಿಸುತ್ತಾರೆ. ದೇವಾಲಯದಲ್ಲೇ ಎಳನೀರು ಮಾರಾಟ ಮಾಡಲಾಗುತ್ತದೆ. ದೇವಾಲಯದ ಒಳಗೆ ಎಳನೀರು ಕತ್ತರಿಸಿ ಒಪ್ಪವಾಗಿ ಜೋಡಿಸುತ್ತಾರೆ. ನಂತರ ಎಳನೀರನ್ನು ದೇವರಿಗೆ ಅಭಿಷೇಕ ಮಾಡಿ ದೇವಾಲಯದ ಹೊರಗೆ ಇಟ್ಟಿರುವ ಸ್ಟೀಲ್ ಟ್ಯಾಂಕ್ಗೆ ಹರಿಸುತ್ತಾರೆ. ಟ್ಯಾಂಕ್ಗೆ ನಲ್ಲಿಗಳನ್ನು ಅಳವಡಿಸಿದ್ದು ಭಕ್ತರು ಲೋಟದಲ್ಲಿ ಎಳನೀರು ಹಿಡಿದು ಕುಡಿಯಬಹುದು. ಬಾಟಲ್ಗಳಲ್ಲಿ ಹಿಡಿದು ಮನೆಗೂ ಕೊಂಡೊಯ್ಯುತ್ತಾರೆ. ಮೂಡಬಿದ್ರೆಯ ಎಳನೀರು ಪ್ರಿಯ ಹನುಮನ್ ವಿಗ್ರಹವು ಚೌಕ ರಾಜವಂಶದ ಅರಮನೆಗೆ ಸಂಬಂಧಿಸಿದ್ದು ಇದು ಮೊದಲಿಗೆ ಕೋಟೆಯ ಆವರಣದಲ್ಲಿತ್ತು. ನಂತರ ಗೌಡ ಸಾರಸತ್ವ ಬ್ರಾಹ್ಮಣರು ಕೋಟೆಯ ಹೊರಗಡೆ ದೇವಸ್ಥಾನ ಸ್ಥಾಪಿಸಿ ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆ ಸಲ್ಲಿಸುತ್ತಿದ್ದರು. ಹನುಮನ ಮಹಾಭಕ್ತರಾದ ರಘುರಾಮ ಭಟ್ಟರು ಈ ಮೂರ್ತಿಯೊಂದಿಗೆ ಮಾತನಾಡಲು ನಿಂತರು. ನಂತರ ಈತನಿಗೆ ಪ್ರಿಯವಾದ ಎಳನೀರಿನಿಂದ ಅಭಿಷೇಕ ಮಾಡಲು ಶುರು ಮಾಡಿದರು. ಭಕ್ತಿಯಿಂದ ಎಳನೀರಿನಿಂದ ಅಭಿಷೇಕ ಮಾಡಿದ ಅನೇಕ ಭಕ್ತರಿಗೆ ಅಚ್ಚರಿಗಳು ನಡೆಯಲು ಪ್ರಾರಂಭಿಸಿದವು. ಅಂತಹ ಅಚ್ಚರಿಗಳಿಗೆ ವಿಸ್ಮಯಕಾರಿ ವಿಷಯಗಳಿಗೆ ದಿನಕ್ಕೆ 5,000 ಎಳನೀರುಗಳ ಅಭಿಷೇಕವೇ ಜೀವಂತ ಸಾಕ್ಷಿ. ಯುಗ ಸಹಸ್ರ ಯೋಜನ ಪರಭಾನು ವೀಲೋತಾಹಿ ಮಧುರ ಬಲಜಾನು. ಇಲ್ಲಿ ಅನೇಕ ಪವಾಡಗಳು ನಡೆದಿದ್ದು ಇಂದಿಗೂ ನಡೆಯುತ್ತಲೇ ಇದೆ. ಇಲ್ಲಿನ ಅನೇಕ ಜನರು ಪವಾಡಗಳ ಬಗೆಗೆ ಸ್ವಂತ ಧರ್ಮದೇಗುಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಂದು ಕ್ಷೇತ್ರದ ಪರಿಚಯ ಮಾಡಿಕೊಳ್ಳೋಣ. ನಿಖರ ಸುದ್ದಿ, ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ಸ್ಟಾವನ್ ಕನ್ನಡ.